ಆತುರ ಸ್ಥಿತಿ. ಒಳ ಜಾನುವಾರುಗಳನ್ನು ಗಾಂಧಿ ಟೋಪಿ ಧರಿಸಿ ರಾಜನ ಬಳಿ ರಟೆ ಬಿಟ್ಟರು. ಅದಕ್ಕೆ ರಾಮದುರ್ಗ ಬಂದರು. ಆಗ ಪ್ರಜೆ ಸಲವಾಗಿ ಅಕ್ಕಿಯನ್ನು ಕಳೆದುಕೊಂಡು ಜನರಿಗೆ ಬೇಕಾಗಿ ರಾಮದುರ್ಗ ಹುರಿಯಿಸಿಕೊಂಡು ನಡೆದಿದ್ದಾರೆ. ಮುಂದೆ 1939 ರಾಮದುರ್ಗ ಇವರು ಎಷ್ಟೇ ಹೇಳಿದ್ರು ಅವ್ರು ಕೇಳಿಲ್ಲ. ಮರುಳರಾಜ ಶಾಸ್ತ್ರಿಗಳನ್ನ ಹುಬ್ಬಳ್ಳಿ ಸ್ಥಳದ ನಾಯಕರಿಂದ ಅವರಿಗೆ ತರಬೇತಿ ಕೊಡಿಸಿದರು. ಹಳ್ಳಿಯಲ್ಲಿ ಪ್ರಭಾತ ಬೇರಿ ಸಂಘಟಿಸಿ ಪ್ರತಿ ಹುಣ್ಣಿಮೆಯ ದಿನ ಗಾಂಧಿ ಚೌಕ್ನಲ್ಲಿ ಮಹಾದೇವಪ್ಪನವರ ಮನೆಯನ್ನು ಜಪ್ತಿ ಮಾಡಲು ಆದೇಶ ಹೊರಡುವುದರೊಂದಿಗೆ ಹೋರಾಟಕ್ಕೆ ಹೊಸ ಕಾವು ಮೂಡಿಸಿ ತಮ್ಮ ನಾಯಕರನ್ನು ಬಂಧಿಸಿದ ಸುದ್ದಿ ತಿಳಿದು ರೊಚ್ಚಿಗೆದ್ದ ಸುತ್ತಲಿನ ಹಳ್ಳಿಯ 10-11 ಸಾವಿರ ರೈತರು ಅವರನ್ನು ಕಾಣಲು ಜೈಲಿಗೆ ಹೋದಾಗ ಅವರ ಮನವಿಯನ್ನು ತಿರಸ್ಕರಿಸಲಾಯಿತು. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ರೈತ ಸಮೂಹ ಜೈಲಿನ ಮುಂದೆ ಧರಣಿ ಪ್ರಾರಂಭಿಸಿತು. ಇಲ್ಲಿಂದ ಕದಲದಿದ್ದರೆ ಗುಂಡು ಹಾರಿಸಬೇಕಾಗುತ್ತದೆ. ನೇಗೆ ನೇಯುತ್ತಾ ಬಡಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಜೀವನ ಸಾಗಿಸಿದರು. ನೆತ್ತಿಯ ಮೇಲೆ ವಾರಂಟಿನ ತೂಗು ಕತ್ತಿ ನೇತಾಡುತ್ತಿದ್ದರು. ಬಳ್ಳಾರಿಯ ಊರ ಹೊರಗಿನ ಕರಡಪ್ಪನವರ ಚೌಕಿನಲ್ಲಿ ಪುಟ್ಟ ಸಭೆ ನಡೆಸುತ್ತಾ ಸಂಸ್ಥಾನದ ಮೊದಲ ಹಳ್ಳಿಯಾದ ಹಲಗತ್ತಿಯಿಂದ ರಾಮದುರ್ಗದ ಗಾಂಧಿ ಚೌಕಕ್ಕೆ ಉಗ್ರ ಮೆರವಣಿಗೆಯಲ್ಲಿ ಕರೆತಂದರು. ರಾಜನು ಕಿತ್ತೆಸೆದ ಧ್ವಜವನ್ನು ಸಾವಿರಾರು ಜನರ ಸಮ್ಮುಖದಲ್ಲಿ ಆಗಸಕ್ಕೇರಿಸಲಾಯಿತು. ನಮ್ಮ ಸ್ವಾಮಿ ಚಿತ್ರಾಂಗರವರು ಕುರಿ ಚಳವಳ ಮಾಡಿದ್ರೆ ಗಂಟಿ ಹಾಕಿಕೊಂಡು ಇಷ್ಟು ಜನರು ಹಾಲು ಕೊಂತ ನಮ್ಮ ಸ್ವಾಮಿಯಿಂದ ಚಳವಳ ಮಾಡಕ್ ಕುಂತ ಅವರು ಬಂದರೆ ಆಗಿ ಬಲಾಂತ ಬಂದ ನಮ್ಮ ರಾಜಧಾನಿಯಿಂದ ಸೂರ್ಯ ಶಿವಸಾಪಾದ ಆದಿ ಶಿವಸಾಪಾದ ಮುಂದಿನ ಹಾಕಿ ಅದನ್ನು ರಾಜಧಾನಿ ಹೊಸ ಕತ್ತಿ ಮರಳಿ ಮಾಡಿದ ಸುದ್ದಿ ಊಟ ಮಾಡಿಸುವಾಗ ಪ್ರಜಾ ಸಂಘದವರು ಸ್ವಾಗತ ಮಾಡಲಿಕ್ಕೆ ಏರ್ಪಟ್ಟಿದ್ದರಲ್ಲಿ ಅಲ್ಲಿ ಸಾವಿರಾರು ಗಟ್ಟಲೆ ಜನರು ಕೂಡಿ ಹಲಗತ್ತಿಗಿಂತ 2-3 ಕಿಲೋಮೀಟರ್ ಆಗಿದೆ ರಾಮದುರ್ಗ. ಅಲ್ಲಿ ರಾಮದುರ್ಗಕ್ಕ ತನಕ ಮೆರವಣಿಗೆಯಿಂದ ಕರ್ಕೊಂಡು ಹೋಗಿ ಬಸವೇಗೌಡ ವೀರಪ್ಪನವರ ಹಸ್ತದಿಂದ ಧ್ವಜವಂದನ ಮಾಡಿ ಎಲ್ಲರೂ ಏನದ ಈಗ ರಾಮದುರ್ಗ ರಾಜ ಈ ಜನರ ಮೇಲೆ ರಾಮದುರ್ಗ ರೈತರ ಮೇಲೆ ಜನರ ಮೇಲೆ ಏನ್ ದಬ್ಬಳಿಕೆ ಮಾಡ್ಯಾನೆ. ಇದ್ರ ಪ್ರತ್ಯರ್ಥ ಆ ರಾಜ ಪದಚ್ಯುತ ಆಗುವವರೆಗೂ ರಾಜನ ವಿರುದ್ಧ ಏನದ ಹೋರಾಟಕ್ಕೆ ನಮ್ದು ಪೂರ್ತಿ ಬೆಂಬಲ ಅಂತ ಹೇಳಿ ಸುತ್ತುಕಡೆ ಜಿಲ್ಲಾದವರು ಸುತ್ತುಕಡೆಯವರು ಘೋಷಣೆ ಮಾಡಿದರು. ವಾರಂಟ್ ರದ್ದಾದ ನಂತರ ಸಂಗೀತ ವಿದ್ವತ್ತವೆಂದೇ ಗುರುತಿಸಲ್ಪಡುವ ಹೋರಾಟ ತ್ಯಾಗ ಬಲಿದಾನಗಳ ಪ್ರತಿಫಲವಾಗಿ ಸ್ವಾತಂತ್ರ್ಯ ದೊರೆಯಿತು. ಹೊರಗಿದ್ದ ಸಂಸ್ಥೆ ಯೋಜನೆಗಳನ್ನು ರೂಪಿಸುವ ಬಿಡುಗೊಟ್ಟರು. ಸ್ವಾತಂತ್ರ್ಯ ಹೋರಾಟ ಕರ್ನಾಟಕ ಏಕಭೂಮತದಿಂದ ಗೆಲ್ಲಿಸಿಯೂ ಬಿಟ್ಟರು. 1967 ಮಹಾದೇವಪ್ಪನವರ ಧರ್ಮಪತ್ನಿ ಶಾರದಮ್ಮ ರಾಮದುರ್ಗದ ಶಾಸಕರಾಗಿ ಆಯ್ಕೆಯಾದರು. ಇದು ರಾಮದುರ್ಗದ ಜನ ಮಹಾದೇವಪ್ಪನವರ ಮೇಲಿಟ್ಟ ಪ್ರೀತಿಗೆ ಸಾಕ್ಷಿಯಾಗಿತ್ತು. ಅವರು ಎಂತೀರ್ಥದಲ್ಲಿ ವಾಸ್ತವ್ಯ ಮಾಡಿದ್ದರು. ಅಲ್ಲಿಗೆ ನಾನು ಅವರ ಊರಿಗೆ ಹೋಗಿ ಪರಿಸ್ಥಿತಿಯನ್ನು ವಿವರಿಸಿದಾಗ ಅವರು ಬಜೆಟ್ನಲ್ಲಿಲ್ಲ, ಅದು ಸಾಧ್ಯವಿಲ್ಲ ಅಂತ ಹೇಳಿದರು. ಈ ಬಜೆಟ್ ಅದು ನಮ್ಮ ಮುಂದೆ ಯಾವುದು ಇಂತ ಏನು ಹೇಳುವಾಗಿಲ್ಲ. ಅವರು ಹೆಣ್ಣು ಮಕ್ಕಳು ನಾಲ್ವರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಮಕ್ಕಳಿಗೆ ಹೆಸರಿಡುವುದರಲ್ಲೂ ಮಹಾದೇವಪ್ಪನವರು ವೈಶಿಷ್ಟ್ಯತೆ ಮೆರೆದರು. ಮೊದಲ ಮಗನಿಗೆ ಬಾಪೂಜಿಯ ನೆನಪಿನಲ್ಲಿ, ಎರಡನೆಯ ಮಗನಿಗೆ ಆದರ್ಶದ ಪ್ರತೀಕವಾಗಿದ್ದ ರಾಜ ಅಶೋಕನ ಹೆಸರು, ಮೂರನೆಯ ಮಗನ ಹೆಸರು ಸುರೇಶ. ಹೆಣ್ಣು ಮಕ್ಕಳಿಗೂ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರೇ. ಒಬ್ಬಳು ಮೃಣಾಲಿನಿ, ಇನ್ನೊಬ್ಬಳು ಮಧುಮತಿ, ಕಡೆಯ ಮಗ ಪ್ರದೀಪ, ಹಾಗೂ ಸೊಸೆಯಿಂದರಾದ ಡಾಕ್ಟರ್ ತ್ರಿಶೋಲಾ, ಡಾಕ್ಟರ್ ಉಮಾ ಹಾಗೂ ಜಮುನಾ. ತಂದೆ ತಾಯಿ ಹಾಕಿಕೊಟ್ಟ ಮಾರ್ಗದಲ್ಲಿಯೇ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡ ಎರಡನೇ ಮಗ ಅಶೋಕ ಈಗ ರಾಮದುರ್ಗದ ಶಾಸಕ. ಚುರುಕಾಗಿ ಜೀವನದ ಸಂತೃಪ್ತ ನೆನಪಿನಾಳಕ್ಕಿಳಿಯುತ್ತಾರೆ. ಹೊಸ ಕನಸು ನಿರೀಕ್ಷೆಗಳ ನಡುವೆಯೇ ಒಂದು ತಲೆಮಾರಿನ ಪ್ರೇರಣೆಯಾಗಿ, ಉನ್ನತ ಮೌಲ್ಯಗಳ ಪ್ರತೀಕವಾಗಿ ಒಂದು ಸುಕೃತ ಹೆಮ್ಮೆ. ಅದೇ ನಮ್ಮ ಬದುಕಿಗೂ ಒಂದು ಸಾರ್ಥಕತೆ.